ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮ್ಯಾಮ್ ಕರೆದ್ರು, ಕರೆದಿದ್ದ ತಕ್ಷಣ ಫಸ್ಟ್ ಇಲ್ಲಿ ಬಂದು ನಾನು ಕೂತ್ಕೊಳ್ಳೋದು ಪ್ರಯಾರಿಟಿಯಾಗಿ ಇಟ್ಕೊಂಡು ನಾನು ಕರೆದಿದ್ದಕ್ಕೆ ಅಷ್ಟೇ ಗೌರವದಿಂದ ಇಲ್ಲಿ ಬಂದಿದ್ದೀನಿ. ಬಂದಿದ್ಮೇಲೆ ಮಾತುಕತೆಗಳೆಲ್ಲ ಆಯಿತು. ನಾನು ಎಲ್ಲರಿಗೂ ಒಂದು ಕಾಮನಾಗಿ ಹೇಳ್ಬಿಡ್ತೀನಿ, ಐ ಎಮ್ ಎ ಕಾಮನರ್. 3 ತಿಂಗಳಿಂದ ನಾನು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಒಂದು ವೇದಿಕೆಯಿಂದ 4 ಜನಕ್ಕೆ ಗೊತ್ತಾಗೋ ಥರ ಆಗಿದೆ. ನಾವು ಮನೆಯೊಳಗಡೆ ಆಡಿದ್ದು ಇಟ್ಸ್ ಎ ಗೇಮ್. ಮನೆ ಆಚೆ ಕಾಲಿಟ್ಟಿದ ತಕ್ಷಣ ಆ ಗೇಮ್ ಅಲ್ಲಿಗೆ ಮುಗಿಯತ್ತೆ. ಅದರಲ್ಲಿ ಒಬ್ಬರು ವಿನ್ನರ್ ಆಗ್ತಾರೆ, ಇನ್ನೊಬ್ಬರೆಲ್ಲ ಎಲಿಮಿನೇಟ್ ಆಗ್ತಾರೆ, ಬಂದ್ಬಿಡ್ತೀವಿ. ಬಟ್ ಅದಾದಮೇಲೆ ಆಚೆ ಮಜಾ ಟಾಕೀಸ್ ಅಂತ ಒಂದು ಕಡೆ ಹೇಳಿದರು. ಅಲ್ಲಿ ಏನಾಯಿತೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ಅದು ಚರ್ಚೆ ಮಾಡೋಕ್ಕೆ ಮುಂಚೆ ಮ್ಯಾಮ್ ಹೇಳಿರೋ ಪ್ರಕಾರ ನಾನು ಬಂದ್ಬಿಟ್ಟು, ಮ್ಯಾಮ್ ಅಲ್ಲಿ ಆಗಿದ್ದಿರೋ ಸೆಕೆಂಡ್ರಿ ಒಂದು ಹೆಣ್ಮಗುಗೆ ಬೇಜಾರಾಗುತ್ತೆ ಅಂದರೆ ಫಸ್ಟ್ ನಾನೇ ಕ್ಷಮೆ ಕೇಳ್ಬಿಡ್ತೀನಿ. ನನಗೆ ಏನೂ ಬೇಜಾರಿಲ್ಲ, ಅದೇ ನಾನು ಕೊಡೋ ಹೆಣ್ಮಕ್ಳು ಕೊಡೋ ಗೌರವ. ಒಂದು ಸರಿ ಅಲ್ಲ, 2 ಸರಿ 3 ಸರಿ ಕ್ಷಮೆ ಕೇಳೋಷ್ಟು ನನಗೆ ತಾಳ್ಮೆ ಇದೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ಮತ್ತು ಕವಿತಾಗೂ ನಾನು ಪರ್ಸ್ನಲಾಗಿ ಹೇಳಿದ್ದೀನಿ, ಕವಿತಾ ಅವರೇ, ಮನೆ ಒಳಗಡೆ ಆಗಿದ್ದು ಗೇಮ್ ಪ್ಲೀಸ್ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಆಚೆ ಬಂದು ಇನ್ಯಾವತ್ತಿಗೂ ನಾನು ಮಾತಾಡೋದಿಲ್ಲ, ಯಾವುದೇ ತಂಟೆಗೆ ಬರಲ್ಲ, ಹಿಂಗೆ ಇದ್ದಿದ್ದೀವಿ. ಅನ್ಫಾರ್ಚುನೇಟ್ಲಿ ಆ ಮಜಾ ಟಾಕೀಸ್ ಅಂತ ಒಂದು ಶೋಲಿ ನಾವು ಮೀಟ್ ಮಾಡಬೇಕಾಗಿತ್ತು, ಅಲ್ಲಿ ಏನೋ ಒಂದು ಆಗೋಯಿತು. ಬಟ್ ಈಗಲೂ ನಾನು ಪ್ರೆಸ್ ಮುಂದೆ ಎಲ್ಲರೂ ಹೇಳ್ತಾ ಇದ್ದೀನಿ, ಒಂದು ಟಾಸ್ಕಲ್ಲಿ ನಾನು ತಪ್ಪು ಮಾಡಿದೆ ಫಾಗ್, ನಾನು ದಯವಿಟ್ಟು ಎಲ್ಲ ಕನ್ನಡಿಗರು ನನ್ನ ಅದನ್ನು ಕ್ಷಮಿಸ್ಬಿಡಿ, ಅದೊಂದೇ ಇಟ್ಕೋಬೇಡಿ. ಆ್ಯಂಡಿನ ಇನ್ನು 98 ದಿನ ನಾನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ, ಅದನ್ನ ನೆನಪು ಇಟ್ಕೊಳ್ಳಿ. ಬಟ್ ಕವಿತಾ ಅವರಿಗೆ ನಾನು ಎಲ್ಲ ಮುಂದೆ ಹೇಳ್ತಿದ್ದೀನಿ, ಐ ಆಮ್ ಸೋ ಸಾರಿ ಕವಿತಾ, ದಟ್ ಹ್ಯಾಪನ್ ಇನ್ ದ ಗೇಮ್. ನನ್ನ ಕಡೆಯಿಂದ ಕ್ಷಮೆ ಇರಲಿ ಪ್ಲೀಸ್. ನಾನು ತುಂಬ ಆ್ಯಕ್ಚುಲಿ ಇಲ್ಲ ಮ್ಯಾಮ್, ಇಲ್ಲ, ನಾನು ತುಂಬ ಕಷ್ಟ ಆಗತ್ತೆ. ಯಾಕಂದರೆ ಏನೇನೋ ಹೆಸರು ಕಿರುಕುಳ ಕೊಟ್ಟೆ ಅದೆಲ್ಲ ಓಕೆ, ಬಟ್ ಹೆಣ್ಮಕ್ಳು ಅಂತ ಬಂದುಬಿಟ್ರೆ ಅದು ನಮ್ಮ ಕಲ್ಚರ್. ನನಗೂ ಅಕ್ಕ ತಂಗಿರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಅವ್ರ ಮುಂದೆ ನಾನು ನಿಂತ್ಕೊಳ್ಳಾಗ ನನಗೆ ತುಂಬ ಅವಮಾನ ಆಗುತ್ತೆ. ಖಂಡಿತ ಅದು ಮನೆಯವ್ರನ್ನ ಹೇಳಿದ್ದೀನಿ, ಕವಿತಾ ನಗಿಸ್ಬಿಡ್ತಾನೆ. ಖಂಡಿತ ನಾನು ಎಲ್ಲರೂ ಹೇಳ್ಬಿಡ್ತೀನಿ, ಕವಿತಾ ನನ್ನ ತಂಗಿ ಅಷ್ಟೇ. ನಾನು ಇನ್ನೇನು ಇನ್ನೇನು ಮಾಡೋಕ್ಕಾಗತ್ತೆ? ಓಕೆ, ಓಕೆ ಬಾ.